ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 78, ಡಿಸೆಂಬರ್ 10, 2019. ಜಾಣರ ಮಾತು ಸಂದರ್ಶನ. ಇಂದು ಜಾಣ ಸುದ್ದಿಯೊಟ್ಟಿಗಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯ ರೋಗ ವಿಭಾಗದಲ್ಲಿರುವ ಡಾಕ್ಟರ್ ರವಿಚಂದ್ರ. ಇವರು ಮಣ್ಣಿನಲ್ಲಿರುವ ಜಂತು ಹುಳುಗಳ ಬಗ್ಗೆ ನಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ನಮಸ್ಕಾರ ಡಾಕ್ಟರ್ ರವಿಚಂದ್ರ ಅವರೇ, ನೀವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ಲಾಂಟ್ ಪಥಾಲಜಿ ಅಂದ್ರೆ ಸಸ್ಯ ರೋಗ ವಿಭಾಗದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ನಿಮ್ಮ ಆಸಕ್ತಿ ಅಂದ್ರೆ ಮಣ್ಣಿನಲ್ಲಿ ಇರುವಂತಹ ಹುಳ, ಇದ್ರ ಬಗ್ಗೆ ನಿಮ್ಮಲ್ಲಿನ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳುವ ಆಸಕ್ತಿ ಇದೆ. ಮೊದಲನೇದಾಗಿ ಈ ಮಣ್ಣಿನಲ್ಲಿ ಹುಳಗಳು ಇವೆಯಲ್ಲ, ಇವುಗಳು ಗಾತ್ರ ಏನಿರಬಹುದು, ಇವು ಕಣ್ಣಿಗೆ ಕಾಣ್ತವ ಹೇಗೆ? ನಮಸ್ಕಾರ ಸರ್. ಇದು ಜಂತು ಹುಳು ಅಂತ ಹೇಳ್ತಿದ್ರೆ ಅವತ್ತಲ್ಲ, ಸಾಮಾನ್ಯ ನಾವು ಕೇಳಿರ್ಬೋದು ಮನುಷ್ಯರ ಹೊಟ್ಟೆಯಲ್ಲಿ ಜಂತು ಹುಳು ಬಿದ್ದಿದೆ, ಹುಳು ಇದೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಆ ಹೊಟ್ಟೆಲಿ ಇರುವಂತ ಹುಳುಗಳು ಮನುಷ್ಯರಲ್ಲಿ ಇರೋದು ತುಂಬಾ ದೊಡ್ಡದಾಗಿ ಬರಿ ಕಣ್ಣು ಕಾಣುತ್ತೆ. ಅದೇ ಜಾತಿಗೆ ಸೇರಿದ ಜಂತು ಹುಳುಗಳು ಮಣ್ಣಿನಲ್ಲಿ ಇರುತ್ತೆ, ಅದು ಸೂಕ್ಷ್ಮ ಗಾತ್ರದಲ್ಲಿರುತ್ತೆ, ಬರಿ ಕಣ್ಣು ಕಾಣಿಸೋದಿಲ್ಲ. ಅದು ಮಣ್ಣಲ್ಲಿ ಇದ್ಬೇಕು. ನಾವು ಯಾವ್ದೇ ಬೆಳೆ ಬೆಳೆದ್ರೆ ಬೇರೆದೊಳಗಡೆ ಹೋಗ್ಕೋ ಬೇರನ್ನು ತಿಂದು ಗಿಡ ನಾಶ ಮಾಡುತ್ತೆ. ನಮ್ಮ ರೈತರಿಗೆ ಇಳುವರಿ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತೆ. ಇದು ಬಹಳಷ್ಟು ಎಲ್ಲ ಬೆಳೆಗಳಲ್ಲೂ ಇದರ ಪ್ರಭಾವ ಜಾಸ್ತಿ ಇದೆ. ಈ ಜಂತು ಹುಳುಗಳಿಂದ ನಮ್ಮ ರೈತರು ಬಹಳಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ. ಈ ಜಂತುಗಳು ಹುಳುಗಳು ಅದಕ್ಕನ್ನು ಕಾಣಿಸೋದಿಲ್ಲ, ಮಿಲಿಮೀಟರ್ ಅಂತ ಹೇಳಿ ಅದಕ್ಕಿಂತ ಬಹಳ ಕಡಿಮೆ ಇರುತ್ತೆ. ಒಂದು ಲೆನ್ಸ್ ಅಥವಾ ಸೂಕ್ಷ್ಮದರ್ಶಕ ಯಂತ್ರ ಬೇಕಾಗುತ್ತೆ. ಇದು ನಾನು ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಆಗಿದ್ದೀನಿ. ಸಂಶೋಧನೆ ನಾವು ಜಂತು ಹುಳುಗಳ ಮೇಲೆ ಮಾಡ್ತಾ ಇದ್ದೀನಿ. ನಮ್ಮ ಮುಖ್ಯ ಬೆಳೆಗಳಿಗೆ ಯಾವ ಜಂತು ಹುಳು ಬರುತ್ತೆ, ರೋಗ ಹೇಗೆ ಗುರುತಿಸೋದು, ಹತೋಟಿ ಹೇಗೆ ಅನ್ನೋದು ನನ್ನ ಮುಖ್ಯ ಕೆಲಸ. ಜಂತು ಹುಳುಗಳು ಅಂತ ನೀವು ಹೇಳಿದ್ರಲ್ಲ, ಇವು ಸಾಮಾನ್ಯವಾಗಿ ಎಷ್ಟು ದಿನಗಳಿಗೊಮ್ಮೆ ಎಷ್ಟು ಮೊಟ್ಟೆ ಇಡಬಹುದು, ಅಥವಾ ಇವುಗಳ ಸಂತಾನೋತ್ಪತ್ತಿ ಹೇಗೆ, ಎಷ್ಟು ದಿನಗಳಾದ್ಮೇಲೆ ಈ ಮೊಟ್ಟೆಗಳು ಒಡೆದು ಬರುತ್ತೆ, ಮತ್ತೆ ಕೆಲವು ಹುಳುಗಳಲ್ಲಿ ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮುಂಚೆ ಲಾರ್ವಾ ಅಥವಾ ಮತ್ತೊಂದಾಗಿದ್ದಾಗ ಅದಕ್ಕೆ ಬೇರೆ ಒಂದು ಗಿಡವನ್ನು ಅಥವಾ ಬೇರೆ ಯಾವುದೋ ಒಂದು ಜೀವಿಯನ್ನು ಅದು ಅವಲಂಬಿಸಿರುತ್ತೆ, ಆ ರೀತಿ ಉಂಟಾ ಹೇಗೆ? ಈ ಜಂತು ಹುಳು ಮೂಲವಾಗಿ ಪ್ರಾಣಿ ವರ್ಗಕ್ಕೆ ಸೇರಿದೆ, ಅದು ಪ್ರಾಣಿನೇ. ಆದ್ರೆ ಗಾತ್ರ ಮಾತ್ರ ಚಿಕ್ಕದಾಗಿರುತ್ತೆ, ಅದು ಬಹಳ ಅತ್ಯಂತ ವೇಗವಾಗಿ ವೃದ್ಧಿ ಆಗುತ್ತೆ. ಒಂದು ಜಂತು ಹುಳುವಿನ ಜೀವನ ಚಕ್ರ ಸಾಮಾನ್ಯವಾಗಿ 18-25 ದಿವಸ. ಇಲ್ಲಿ ಬಹಳ ಹಂತಗಳಿವೆ. ಮೊದಲನೇ ಹಂತ ಮೊಟ್ಟೆ ಹಂತ. ಈ ಮೊಟ್ಟೆ ಒಡೆದು ಈ ಹಾವುಗೆ ಎಲ್ಲ ಇದ್ದಾಗೆ ಮರಿ ಹುಳು ಈಚೆ ಬರುತ್ತೆ. ಈ ಮರಿ ಹುಳು ಪೊರೆ ಬಿಡುತ್ತೆ, 3 ಸಾರಿ ಹಾವು ಪೊರೆ ಬಿಡುತ್ತಲ್ಲ ಆ ಥರನೇ. ಈ ಪೊರೆ ಬಿಟ್ಟಷ್ಟು ಗಾತ್ರದಲ್ಲಿ ದೊಡ್ಡದಾಗತ್ತೆ. ಮೂಗೆ ಪೊರೆ ಬಿಟ್ಟಾಗ ಇದು ಸಂಪೂರ್ಣ ಪ್ರೌಢ ಗಂಡು ಅಥವಾ ಹೆಣ್ಣು ಆಗುತ್ತೆ. ಆಶ್ಚರ್ಯ ಅಂದ್ರೆ ನಮ್ಮ ಬೆಳೆಗಳಿಗೆ ತುಂಬಾ ತೊಂದರೆ ಕೊಡೋದು ಮರಿ ಹುಳು ಮತ್ತು ಪ್ರೌಢ ಹೆಣ್ಣು ಹುಳು ಮಾತ್ರ. ಈ ಪ್ರೌಢ ಗಂಡು ಹುಳು ಮತ್ತು ಈ ಮೊಟ್ಟೆ ಇದೆಲ್ಲ ಯಾವುದು ಹಾನಿಕರ ಆಗೋದಿಲ್ಲ. ನಾವು ಹತೋಟಿ ಮಾಡೋ ಸಹ ಪ್ರೌಢ ಹೆಣ್ಣು ಮತ್ತು ಈ ಮರಿ ಹುಳುಗಳು. ಇದು ಮಣ್ಣಿನಲ್ಲೇ ತನ್ನ ಜೀವಚಕ್ರ ಮುಗಿಸುತ್ತೆ. ಆ ಮರಿ ಹುಳು ಮತ್ತು ಪ್ರೌಢ ಹೆಣ್ಣು ಮಾತ್ರ ಬೇರೆನ ಒಳಹೊಕ್ಕು ಬೇರೆ ತಿಂದು ನಮ್ಮ ಗಿಡ ನಾಶ ಮಾಡುತ್ತೆ. ಜಂತು ಹುಳುಗಳಿಗೆ ನೀರು ಹೆಚ್ಚು ಇದ್ರೆ ತೊಂದರೆ ಆಗುತ್ತಾ ಅಥವಾ ಇಲ್ವಾ? ಈಗಾಗಲೇ ಹೇಳಿದಾಗೆ ಜಂತು ಹುಳು ಪ್ರಾಣಿ ವರ್ಗಕ್ಕೆ ಸೇರಿದೆ, ಅದರ ಜೀವನಕ್ಕೆ ತೇವಾಂಶ ಅಥವಾ ನೀರು ಅತ್ಯವಶ್ಯ. ಆದ್ರೆ ಹೆಚ್ಚಿನ ತೇವಾಂಶ ಇದ್ರೆ ಅದಕ್ಕೆ ತೊಂದರೆನೇ ಆಗುತ್ತೆ, ಅದಕ್ಕೆ ಉಸಿರಾಡಕ್ ಆಗೋದಿಲ್ಲ. ಈ ನಮ್ಗೆ ಮನುಷ್ಯರಿಗೂ ಹೆಚ್ಚು ನೀರಿದ್ರೆ ಉಸಿರಾಡಕ್ ಆಗತ್ತಿಲ್ಲ, ನೀರಲ್ಲಿ ಮುಳುಗ್ತೀವಲ್ಲ ಆತರ. ಆದ್ರೆ ಕನಿಷ್ಠ ಮಟ್ಟದ ಮಣ್ಣಿನ ತೇವಾಂಶ ಮತ್ತು ನೀರಿನ ಅವಶ್ಯಕತೆ ಇದ್ದೇ ಇದೆ. ಒಣ ಮಣ್ಣಿನಲ್ಲಿ ಈ ಹುಳು ಕಾಣಿಸೋದೇ ಇಲ್ಲ, ಅಷ್ಟು ಅವಶ್ಯಕತೆ ಇದೆ ತೇವಾಂಶ ಅಂತ ಏನ್ ಹೇಳ್ತೀವಿ ಅದು. ಆದ್ರೆ ಹೆಚ್ಚು ಇರಬಾರ್ದು. ಈ ಜಂತು ಹುಳುಗಳು ತರಕಾರಿ ಹಣ್ಣು ಇಂಥವುಗಳಲ್ಲೂ ನಮಗೆ ಕಾಣುತ್ತ? ಈ ಜಂತು ಹುಳುಗಳು ಮುಖ್ಯವಾಗಿ ಎಲ್ಲಾ ಗಿಡಗಳಲ್ಲೂ ಬುಡದಲ್ಲಿ ಇರುತ್ತೆ. ಈ ಕಳೆ ಗಿಡ ಅಂತ ಹೇಳ್ತೀವಲ್ಲ ಅದರಲ್ಲೂ ಇರುತ್ತೆ. ಆದ್ರೆ ನಾವು ಆಹಾರವಾಗಿ ಉಪಯೋಗಿಸ್ತೀವಿ, ಅದ್ಯಾವುದೇ ಅಕ್ಕಿ ಭತ್ತ ಗೋಧಿ
ಜೋಳ ಆಗಿರ್ಬೋದು, ತರಕಾರಿ ಹಣ್ಣುಗಳು, ಪ್ಲಾಂಟೇಷನ್ ತೋಟಗಾರಿಕೆ ಬೆಳೆ ಅಂತ ಹೇಳ್ತೀವಿ, ಕಾಫಿ ಟೀ ಇದೆಲ್ಲದೂ ಬರುತ್ತೆ. ಕೆಲವು ಬೆಳೆಗಳಲ್ಲಿ ಇದರ ಹಾನಿ ಹೆಚ್ಚಿದೆ. ನಾವು ಆಹಾರ ಮತ್ತು ತರಕಾರಿ ಹಣ್ಣಿನ ಬೆಳೆಗಳಲ್ಲಿ ತುಂಬಾ ಅಧ್ಯಯನ ಮಾಡ್ತೀವಿ, ಬಹಳಷ್ಟು ಹಾನಿ ಆಗುತ್ತೆ. ಇತ್ತೀಚೆಗೆ ಈ ಪಾಲಿಹೌಸ್ ಅಂತ ಹೇಳ್ತೀವಲ್ಲ, ಹಸಿರು ಮನೆಗಳು, ಇದ್ರಲ್ಲಿ ನಮ್ಮ ರೈತರು ತುಂಬಾ ಬೆಳೀತಾ ಇದ್ದಾರೆ, ಹೆಚ್ಚು ಲಾಭ ಸಿಗುತ್ತೆ. ಈ ಹಸಿರು ಮನೆಗಳಲ್ಲಿ ಯಾವುದೇ ಬೆಳೆ ಬೆಳೆದ್ರು ಈ ಜಂತು ಹುಳು ಅತ್ಯಂತ ಹೆಚ್ಚು ಹಾನಿ ಉಂಟು ಮಾಡುತ್ತೆ. ಅದರಿಂದ ಈ ಭತ್ತ, ತರಕಾರಿ, ಹಣ್ಣುಗಳು, ಈ ಪಾಲಿಹೌಸ್ ಬೆಳೆಗಳಲ್ಲಿ ಇದರ ಹಾವಳಿ ತುಂಬಾ ಇದೆ. ಈಗ ನಾವು ಕೆಲವು ಬೇರಿನ ರೀತಿಯಲ್ಲಿ ಇರುವಂತಹ ತರಕಾರಿಗಳನ್ನ ನಾವು ಉಪಯೋಗಿಸ್ತೀವಿ. ಉದಾಹರಣೆಗೆ ಮೂಲಂಗಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಇವುಗಳಲ್ಲಿ ಕೂಡ ಈ ಜಂತುಗಳು ಸೇರಿಕೊಳ್ಳುವ ಅವಕಾಶ ಸಂದರ್ಭಗಳು ಉಂಟಾ? ಇದು ಒಳ್ಳೆ ಪ್ರಶ್ನೆ. ನಾನು ಮೊದಲೇ ಹೇಳಿದಾಗೆ ಇದರ ಮೂಲ ಆಹಾರ ಬೇರು, ಅಂದ್ರೆ ಮಣ್ಣಿನ ವಲಯದಿಂದ ತರಕಾರಿ ಏನೇ ಇದ್ರೂ ಇದು ಆಕ್ರಮ ಮಾಡುತ್ತೆ. ಆಲೂಗಡ್ಡೆ, ಸಿಹಿ ಗೆಣಸು, ಕ್ಯಾರೆಟ್, ನಮ್ಮ ಬೀಟ್ರೂಟ್ ಅಂತ ಹೇಳ್ತೀವಿ ಅದು, ಮೂಲಂಗಿ, ಇದೆಲ್ಲದಕ್ಕೂ ಇದರ ಹಾವಳಿ ಅತ್ಯಂತ ಹೆಚ್ಚಾಗಿದೆ. ಉದಾಹರಣೆ ನಮ್ಮ ಕೋಲಾರ ಹೊಸಕೋಟೆ ಇದೆಲ್ಲ, ಅಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ಗೆ ಅತ್ಯಂತ ಹೆಚ್ಚಿನ ಹಾನಿ ಜಂತುಗಳಿಂದ ಆಗುತ್ತೆ. ನಾವು ತುಂಬಾ ಪ್ರಯೋಗಗಳು ಮಾಡಿದ್ದೀವಿ ಅಲ್ಲಿ. ಈ ಕ್ಯಾರೆಟ್ ಅಲ್ಲಿ ಏನಾಗುತ್ತೆ, ಅದು ಗಾತ್ರ ಕಡಿಮೆ ಆಗಿ ಅದರ ಆಕಾರನೇ ಬದಲಾಗುತ್ತೆ. ನಾವು ಅಂತ ಕ್ಯಾರೆಟ್ ನ ಕೊಂಡ್ಕೊಳ್ಳಲ್ಲ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಮಾರುಕಟ್ಟೆ ಮೌಲ್ಯ ಇರೋದಿಲ್ಲ, ಅತ್ಯಂತ ಹಾನಿ ನಮ್ಮ ರೈತರು ಅನುಭವಿಸ್ತಾರೆ. ಓಕೆ, ಈ ರೀತಿ ಅಕಸ್ಮಾತ್ ಈ ರೀತಿ ಹಾನಿಯಾಗಿರುವಂತದ್ದು ಅಥವಾ ಕೆಲವೊಮ್ಮೆ ಕೊಳತಿರುವಂತದ್ರಲ್ಲೂ ಕೂಡ ಈ ಜಂತುಗಳು ಇರುತ್ತೆ ಅಂತ ಕೇಳಿದೀನಿ, ಇಂಥವುಗಳನ್ನ ಬಳಸಿದ್ರೆ ಮನುಷ್ಯರಿಗೆ ಅವು ಬರುವಂತ ಸಾಧ್ಯತೆ ಇದೆಯಾ? ಅದೃಷ್ಟವಶಾತ್ ಇಲ್ಲ. ಯಾಕೆಂದ್ರೆ ಮನುಷ್ಯರಲ್ಲಿ, ಮನುಷ್ಯರ ಹೊಟ್ಟೆಯಲ್ಲಿ ಇವುಗಳು ಬರ್ತಕ್ಕ ಸಾಧ್ಯ ಇಲ್ಲ. ನಮ್ಮ ಜಠರ ಅಥವಾ ಕರುಳಲ್ಲಿ ಹೆಚ್ಚಿನ ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲ ಈ ಜಂತುಗಳು ಇರುವಿಕೆಗೆ ತುಂಬಾ ತೊಂದರೆ. ಜಂತುಗಳಿಂದ ನಮ್ಮ ಗಂಟಲು ಓಡಿಸಿದ್ರೆ ಸತ್ತೋಗ್ಬಿಡುತ್ತೆ, ಏನ್ ತೊಂದರೆ ಆಗುತ್ತಿಲ್ಲ. ಅದಕ್ಕಿಂತ ನಾವು ಬೇಯಿಸ್ತೀವಲ್ಲ ಅವಾಗ ಸತ್ತೋಗುತ್ತೆ. ವಾಟ್ಸಪ್ ಇದರಲ್ಲಿ ಚರ್ಚೆಗಳನ್ನ ಕೇಳಿದೀವಿ, ಏನಂದ್ರೆ ಈ ವಿಲೇದೆಲೆಯ ತೊಟ್ಟು ಇದೆಯಲ್ಲ, ಅದರಲ್ಲಿ ಈ ರೀತಿಯ ಹುಳುಗಳಿರ್ತವೆ. ಹಾಗಾಗಿ ತೊಟ್ಟನ್ನು ನಾವು ಕಿತ್ತು ತಿನ್ನೋದು ಯಾವಾಗ್ಲೂ ಹುಳುಗಳನ್ನ ತೆಗೆದು ಹಾಕೋದಿಕ್ಕೆ ಎನ್ನುವ ಒಂದು ಮಾತು ಕೇಳಿದೀವಿ. ಹಾಗೇನೆ ಆ ಎಲೆಗಳ ಮೇಲೆ ಕೆಲವು ಇದರಲ್ಲಿ ಬೆಳ್ಳಗೆ ಒಂದಷ್ಟು ದಾರದ ರೀತಿಯಲ್ಲಿ ಇರ್ತವೆ, ಅವು ಕೂಡ ಈ ಹುಳದ್ದೇ ದಾರಿ ಅಂತನ್ನೋ ಮಾತು ಕೇಳಿದೀವಿ. ಇದು ನಿಜನಾ? ಅದು ನಿಜ. ಆದ್ರೆ ಆ ಜಂತು ಹುಳು ಅಲ್ಲ, ನಾವು ವೈರ್ ವರ್ಮ್ ಅಂತ ಪೊಳವೆ ಹುಳು ಅಂತ ಕರೀತಾ ಇರೋದನ್ನ, ಅದು ಕೀಟಗಟ್ಟಿಗೆ ಸೇರಿದೆ. ಅದು ಎಲೆಗಳ ಮೇಲೆ ತಿಂದು ಬಿಳಿ ಬಿಳಿ ಮಚ್ಚೆ ಅಥವಾ ಗೀರುಗಳ ತರ ಕಾಣುತ್ತೆ. ಆ ತೊಟ್ಟಲ್ ಸಹ ಅದು ಮರಿಗಳಿರುತ್ತೆ. ಈಗ ಅದು ಕಡಿಮೆ ಆಗಿದೆ. ಹಿಂದಿನ ಕಾಲದಲ್ಲಿ ಯಾವ್ದು ಅತೋಟಿಕ್ರಮ ಪ್ರಯೋಗ ಮಾಡ್ತಿರ್ಲಿಲ್ಲ, ಅದಕ್ಕೆ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಈಗ ಅದೆಲ್ಲ ಕಡಿಮೆ. ಆಗ ಜಂತುಗಳು ಇದಕ್ಕೂ ಸಂಬಂಧ ಇಲ್ಲ, ಅದು ಕೀಟದ ಅದು ಹಂತ. ಅದು ಕೀಟದ ಒಂದು ಲಾರ್ವಾ. ಲಾರ್ವಾ ಅದು. ಜಂತು ಹುಳುಗಳು ಬಗ್ಗೆ ಶಾಲೆಯಲ್ಲಿ ಮಕ್ಕಳು ಅಧ್ಯಯನ ಮಾಡಬೇಕು ಅಂದ್ರೆ ಏನು ಮಾಡಬಹುದು? ಮೊದಲನೇದಾಗಿ ಅವ್ರ ಜಂತುಗಳ ಪ್ರಾಮುಖ್ಯತೆ ತಿಳ್ಕೊಬೇಕು. ಜಂತುಗಳದ್ದು ಏನ್ ನಷ್ಟ ಆಗುತ್ತೆ, ಯಾಕೆ ನಾವು ಅದನ್ನ ಓದ್ಬೇಕು, ಅಧ್ಯಯನ ಮಾಡ್ಬೇಕು ಅಂತ. ಆಮೇಲೆ ಜಂತುಗಳು ಪೀಡಿತ ಬೆಳೆಗಳು ನೋಡ್ಬೇಕು, ಅವ್ರು ಏನ್ ಲಕ್ಷಣ ಇರುತ್ತೆ, ಆರೋಗ್ಯವಾದ ಗಿಡಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ, ನಮ್ಮ ರೈತ ಹೇಗೆ ಗುರುತಿಡಬೇಕು ರೋಗ ಬಂದಿದೆ ಅಂತ, ಅದ್ ಲಕ್ಷಣ ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ಜಂತುಗಳು ಬಾಧಿತ ರೋಗ ಇರೋ ಎಲೆಗಳು ಹಳದಿಯಾಗಿ ಒಣಗೋಗಿ ಬೀಳುತ್ತಾ ಇರುತ್ತೆ. ಗಿಡ ನೀವು ಎಷ್ಟೇ ಗೊಬ್ಬರ ನೀರು ಹಾಕೋದು ಅದು ಬೆಳೆಯೋದಿಲ್ಲ, ಕುಬ್ಜವಾಗೇ ಇರುತ್ತೆ. ಅಲ್ಲಿ ಬಿಟ್ಟರೋ ಹೂವು ಕಾಯಿಗಳನ್ನು ಚಿಕ್ಕ ಚಿಕ್ಕದಾಗಿ ಇಡುವರೆ ನಷ್ಟ ಆಗುತ್ತೆ. ನಮ್ಮ ಮಕ್ಕಳು ಅದನ್ನು ಫಸ್ಟ್ ತಿಳ್ಕೋಬೇಕಾಗುತ್ತೆ, ನಮ್ಮ ರೈತರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ. ನಂತರ ಜಂತು ಹೇಗಿದೆ ಅಂತ ನೋಡ್ಬೇಕು ಅಂತ ಆಸಕ್ತಿ ಇದ್ದೇ ಇರುತ್ತೆ. ಈ ಜಂತುಗಳು ಮಣ್ಣಿನಲ್ಲಿ ಇರೋದ್ರಿಂದ ಆ ಮಣ್ಣನ್ನು ನಾವು ಬೇಸುತ್ತಿರೋ ಮಣ್ಣನ್ನು ತಗೊಂಡು ನಮ್ಮ ಪ್ರಯೋಗಾಲಯಕ್ಕೆ ತಗೊಂಡ್ಬಂದ್ಬಿಟ್ಟು ಅದಕ್ಕೊಂದು ಬೇರೆ ತಂತ್ರಜ್ಞಾನ ಇದೆ, ಅದರಲ್ಲಿ ಜಂತುಗಳನ್ನ ತೆಗೆದ್ಬಿಟ್ಟು ನಾವು ಸೂಕ್ಷ್ಮ ದರ್ಶಕದಲ್ಲಿ ಇಟ್ಟರೆ ಆ ಮಕ್ಕಳು ನೋಡ್ತಾರೆ. ಆ ಪ್ರೌಢ ಹೆಣ್ಣು ಪ್ರೌಢ ಗಂಡು ಹೇಗಿರುತ್ತೆ, ಮೊಟ್ಟೆ ಹೇಗಿರುತ್ತೆ, ಆ ಮೊಟ್ಟೆಗಳ ಗುಂಪು ಹೇಗಿರುತ್ತೆ ಅವ್ರು ನೋಡ್ಬೋದು. ಆಮೇಲೆ ಹತೋಟಿ ಕ್ರಮ ಸಹ ಸಂಕ್ಷಿಪ್ತವಾಗಿ ಅವ್ರಿಗೆ ಹೇಳ್ಬೋದು, ನಾವು ಏನ್ ಮಾಡ್ಬೇಕು ಅದನ್ನ ಹತೋಟಿ ಮಾಡ್ಬೇಕೆ ಅಂತ. ಈ ರೀತಿಯಾಗಿ ಅದು ತಿಳ್ಕೊಬಾರ್ದು ಅವರು. ಈ ಬಾಳೆಹಣ್ಣು ಕೊಳೆಯುವಾಗ ಅದರಲ್ಲಿ ಕೂಡ ಈ ಜಂತು ಹುಳು ಇರುತ್ತೆ ಅಂತ ಯಾರೋ ಹೇಳಿದ್ದೆ, ನಾನು ಕೇಳಿದ್ದೆ, ಇದು ನಿಜವಾ? ಇಲ್ಲ, ಬಾಳೆ ಬೆಳೆಗೆ ಜಂತು ರೋಗ ತುಂಬಾ ಮುಖ್ಯವಾಗಿದೆ. ಅದ್ರ ಬೇರ್ನಲ್ಲಿ ಆ ಕಂದು ಗಡ್ಡೆ ಅಂತ ಹೇಳ್ತೀವಿ, ಅದರಲ್ಲಿ ಇರುತ್ತೆ, ಆ ಕಂದು ಕೊಳೆಯುತ್ತೆ. ಬಾಳೆ ಹಣ್ಣಲ್ಲಿ ಇದು ಯಾವತ್ತೂ ಬರೋದಿಲ್ಲ, ಆ ಬಹುಶಃ ಅದರ ಕೀಟದ ಅಂಶ ಇರ್ಬೋದು. ಈ ಜಂತುಗಳು ಬರದೆ ಬೇರು ಅಥವಾ ಗಡ್ಡೆ ಕಂದು ಅಂತ ಹೇಳ್ತೀವಲ್ಲ, ಅದಕ್ಕೆ ಹಣ್ಣನ್ ಸಹ ಖಂಡಿತ ಬರೋದಿಲ್ಲ ಇದು. ಇದರ ನಿವಾರಣೆಗೆ ಏನಾದರೂ ಸುಲಭವಾದ ಕ್ರಮ ಇದೆಯಾ?
ಸುಲಭ ಕ್ರಮ ಅಂದ್ರೆ ಮೊದಲದಾಗಿ ತಾವು ಯಾವುದೇ ಬೆಳೆ ಬಂದು ಆ ಮಣ್ಣಲ್ಲಿ ಜಂತುಗಳು ಇದೆಯಂತ ಖಚಿತ ಪಡ್ಕೋಬೇಕು. ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಸಾಮಾನ್ಯವಾಗಿ ನಮ್ಮ ರೈತರು ಮಣ್ಣಿನ ಪರೀಕ್ಷೆ ಅಂದ ತಕ್ಷಣ ಈ ಸಸ ಸಾರಜನಕ ಫಾಸ್ಫರಸ್ ಇದಕ್ಕೆ ಪೊಟ್ಯಾಶ್ ಇದಕ್ಕೆ ಮಾಡ್ಕೊಂತವೆ. ಜಂತುಗಳು ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪರೀಕ್ಷೆ ಮಾಡ್ಕೋಬೇಕು. ಉಚಿತವಾಗಿ ಮಾಡ್ಕೊಡಲಾಗತ್ತೆ ಅದನ್ನ. ಜಂತುಗಳು ಇದೆ ಅಂದ್ರೆ ಅನೇಕ ರೀತಿಯಲ್ಲಿ ಅಥವಾ ಮಾಡ್ಬೋದು. ಬೆಳೆ ನಾಟಿ ಮಾಡೋಕೆ ಬೀಜ ಹಾಕೋದಕ್ಕೆ ಮುಂಚೆನೆ ಶಿಲೀಂಧ್ರ ನಾಶಕಗಳಿವೆ. ಜಂತು ನಾಶಕ ಅಂತ ಸಿಗುತ್ತೆ, ಕಾರ್ಬೋಫ್ಯೂರಿನ್ ಅಂತ ಸಿಗುತ್ತೆ, ಒಂದು ಔಷಧಿ ರಾಸಾಯನಿಕ, ಅದನ್ನ ಚೆಲ್ಲಿ ಹರಡಿ ಮಂಡಳಿ ಅಥವಾ ಮಾಡ್ಬೋದು. ಇನ್ನು ನಮ್ಮ ಎಣ್ಣೆ ಹಿಂಡಿಗಳು, ಈ ಬೇವಿನ ಹಿಂಡಿ ಆಗ್ಬೋದು, ಹರಳಿನ ಹಿಂಡಿ ಆಗ್ಬೋದು, ಇದೆಲ್ಲಾನು ನಾವು ಮಣ್ಣಿಗೆ ಬೆರೆಸೋ ಸಹ ಜಂತುಗಳು ಸಾಯುತ್ತೆ. ಬೆಳೆ ಇರೋವಾಗ ಸಹ ಜಂತುಗಳ ಬಂದ್ರೂ ಹತೋಟಿ ಮಾಡ್ಬೋದು, ಅನೇಕ ವಿಧಗಳಿಂದ ಮಾಡ್ಬೋದು. ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಮಾಡ್ಬೇಕಾಗುತ್ತೆ. ತುಂಬಾ ಜನ ಹೆಚ್ಚು ಮಾಡೋದಿಲ್ಲ ಅದನ್ನ. ನಮ್ಮ ಕರ್ನಾಟಕದಲ್ಲಿ ಇದರ ಹಾವಳಿ ಎಲ್ಲೆಲ್ಲಿ ಹೆಚ್ಚು? ಮತ್ತೆ ಕೊನೆ ಒಂದು ಪ್ರಶ್ನೆ ಏನಂತಂದ್ರೆ, ಸಾಧಾರಣವಾಗಿ ಒಂದು ಗಿಡಕ್ಕೆ ಬರುವಂತಹ ಜಂತುಗಳು ಬೇರೆ ಇನ್ನೊಂದಕ್ಕೂ ಕೂಡ ತೊಂದರೆ ಕೊಡಬಹುದಾ, ಅಥವಾ ಒಂದೊಂದಕ್ಕೂ ಬೇರೆ ಬೇರೆ ಇರುತ್ತಾ? ಜಂತುಗಳಲ್ಲಿ ಅನೇಕ ಪ್ರಭೇದಗಳಿದ್ದು ಶೇಕಡ 90% ಬೆಳೆಗಳಿಗೆ ಒಂದೇ ಒಂದು ಜಂತುಗಳು ಬರುತ್ತೆ. ಬೇರೆ ಗಂಟು ಜಂತುಗಳು ಅಂತ ಅದು ಬೇರೆಲ್ಲಿ ಗಂಟು ಗಂಟುಗಳಾಗುತ್ತೆ. ಇದು ನೀವು ಯಾವ್ದೇ ತರಕಾರಿ ಬೆಳೆದ್ರೆ ಅದ್ರ ಪಕ್ಕದಲ್ಲಿ ಒಂದು ತರಕಾರಿ, ಟೊಮೆಟೊ ಪಕ್ಕ, ಬದನೆಕಾಯಿ ಇದ್ರೆ ಅದಕ್ಕೂ ಹೋಗುತ್ತೆ, ಆಲೂಗಡ್ಡೆಗೂ ಹೋಗುತ್ತೆ, ಇಲ್ಲೊಂದು ಗುಲಾಬಿ ಗಿಡ ಇದೆ ಅದಕ್ಕೂ ಹೋಗುತ್ತೆ. ಸೊ ಈ ಜಂತುಗಳು ಮಾತ್ರ ಶೇಕಡ 90% ಬೆಳೆಗಳಿಗೆ ಬರುತ್ತೆ. ಅದೇ ಮುಖ್ಯವಾದ ಸಮಸ್ಯೆ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಭತ್ತ, ಈ ಮಂಡ್ಯ, ಕೆಆರ್ಪೇಟೆ, ಶಿವಮೊಗ್ಗ ಇಲ್ಲೆಲ್ಲ ಬೇರೆ ಗಂಟು ಜಂತುಗಳು ಹಾನಿ ತುಂಬಾ ಹೆಚ್ಚಾಗಿದೆ. ಸಸಿಮಡಿ ಮಾತ್ರ ಜಾಸ್ತಿ ಬರುತ್ತೆ. ಅದು ಸಸಿಮಡಿ ಅಥವಾ ಮಾಡ್ಬೇಕಾಗುತ್ತೆ. ಇನ್ನು ಎಲ್ಲಾ ತರದ ತರಕಾರಿ ಬೆಳೆ, ಟೊಮ್ಯಾಟೊ, ಬದನೆಕಾಯಿ, ಕುಂಬಳ ಜಾತಿ ಸೇರಿದ್ದು, ಈ ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ ಇದೆಲ್ಲದಕ್ಕೂ ಬರುತ್ತೆ. ಹಣ್ಣಿನ ಬೆಳೆಗಳಲ್ಲಿ ಪಪ್ಪಾಯ ಮತ್ತು ಬಾಳೆ ಬಹಳ ಮುಖ್ಯವಾದ್ದು. ಇದು ಬಿಟ್ಟು ಇನ್ನು ಕರಿಮೆಣಸು, ಚಿಕ್ಕಮಗಳೂರು ಕಡೆ ಕರಿಮೆಣಸು, ಚಿಕ್ಕಮಗಳೂರು ಹಾಸನ ಸಕ್ಕರೆ ಸ್ಪೆಷಲ್ ಕರಿಮೆಣಸು ಬರುತ್ತೆ. ದಾಳಿಂಬೆ, ಈ ಬಾಗಲಕೋಟೆ ಮತ್ತೆ ನಮ್ಮ ತುಮಕೂರು, ಪಾವಗಡ ಇಲ್ಲೆಲ್ಲ ಅದು ಹಾವಳಿ ಜಾಸ್ತಿ ಇದೆ. ಬಾಳೆಗೆ ಬರುತ್ತೆ, ಅದು ಇಲ್ಲಿ ಬಾಳೆ ಬೆಳೆದ್ರು ಈ ದೊಡ್ಡಬಳ್ಳಾಪುರ, ನೆಲಮಂಗಲ, ಕನಕಪುರ ಎಲ್ಲ ಕಡೆ ಅದು ಹಾವಳಿ ಇರುತ್ತೆ. ಸಾಮಾನ್ಯ ಶೇಕಡ 50% ಬೆಳೆಗಳಲ್ಲಿ ಜಂತುಗಳು ಹಾವಳಿ ಇದೆ. ಅದೇ ನಮ್ಮ ರೈತರು ಅದನ್ನ ಗೋಷ್ಠದಲ್ಲಿ ವಿಫಲರಾಗ್ತಾರೆ. ಮಣ್ಣಿನ ಪರೀಕ್ಷೆ ಮತ್ತು ರೋಗ ಬಂದ ಗಿಡಗಳ ಲಕ್ಷಣ ಅಧ್ಯಯನ ಮಾಡಬೇಕಾಗುತ್ತೆ. ಧನ್ಯವಾದಗಳು ಡಾಕ್ಟರ್ ರವಿಚಂದ್ರ ಅವರೇ. ಧನ್ಯವಾದಗಳು ಸರ್. ಇದು ಜಾಣರ ಮಾತು, ಸಂದರ್ಶನ ಡಾಕ್ಟರ್ ರವಿಚಂದ್ರ, ಸಂದರ್ಶಕರು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.